ನಮ್ಮ ಅಪೇಕ್ಷೆ ಇದೆ. ಯಾರಪ್ಪ ಮಾತಾಡೋದು? ಗೃಹ ಸಚಿವ ಅಮಿತ್ ಶಾ ಜಿಯವ್ರನ್ನ ಬೆಂಗಳೂರಿಗೆ ಕರೆಸಿ 100,00,000 ಜನರನ್ನ ಸೇರಿಸಿ ದೊಡ್ಡ ಸಮಾರಂಭವನ್ನು ಮಾಡಬೇಕು ಅಂತ ಅಪೇಕ್ಷೆ ಇದೆ. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರದ ನಮ್ಮ ರಾಷ್ಟ್ರೀಯ ನಾಯಕರುಗಳೆಲ್ಲ ಒಟ್ಟಾಗಿ ಸೇರಿ ವಿಜಯೇಂದ್ರ ಅವರನ್ನ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಘೋಷಣೆ ಮಾಡಿದ ಮೇಲೆ ಎಲ್ಲ ಕಡೆ ದೇವದುರ್ಲಭವಾದಂತಹ ಒಂದು ಸ್ವಾಗತ, ಒಂದು ಉತ್ಸಾಹ ಇರುವಂತಹದ್ದು ನೀವೆಲ್ಲ ನೋಡಿದ್ದೀರಾ, ಕಂಡಿದ್ದೀರಾ. ಇವತ್ತು ಕಚೇರಿ ಒಳಗಡೆನೆ ಸಭೆ ಮಾಡ್ತಾ ಇದ್ದೇವೆ, ಆಮೇಲೆ ಹೊರಗಡೆ ಬಂದು ವಿಜಯೇಂದ್ರ ಅವರು ಎಲ್ಲರ ಜೊತೆ ಮಾತನಾಡ್ತಾರೆ. ತಮಗೆ ತೊಂದರೆ ಆಗಿದೆ, ದಯಮಾಡಿ ಕ್ಷಮಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಶುಭ ಸಮಾರಂಭದಲ್ಲಿ ನಮ್ಮೆಲ್ಲ ನಾಯಕರು ಬಂದು ವಿಜಯೇಂದ್ರ ಅವರಿಗೆ ಆಶೀರ್ವಾದ ಮಾಡಿರುವಂತಹದ್ದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ವೇದಿಕೆ ಮೇಲಿರುವಂತಹ ಎಲ್ಲ ಮುಖಂಡರಿಗೆ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತ ಪಕ್ಷದ ಎಲ್ಲ ಹಿರಿಯ ನಾಯಕರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.